ಸೂಪರ್ ಸ್ಟಾರ್ ರಜನಿಕಾಂತ್ ಅಭಿನಯದ ದರ್ಬಾರ್ ಸಿನಿಮಾ ಮೊದಲ ದಿನ ಬರ್ಜ್ರಿ ಓಪನಿಂಗ್ ಮಾಡಿದೆ ಚಿತ್ರಕ್ಕೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು ಸಿನಿಮಾ ಚೆನ್ನಾಗಿದೆ ಅಂತ ಹೇಳುತ್ತಿದ್ದವರ ಸಂಖ್ಯೆಯು ಹೆಚ್ಚಾಗಿಯೇ ಇದೆ ಸಿನಿಮಾ ರೆಸ್ಪಾನ್ಸ್ ಪಕ್ಕಕ್ಕಿಟ್ಟು ಬಾಕ್ಸ್ ಆಫೀಸ್ ವರದಿ ನೋಡಿದರೆ ರಜನಿ ದರ್ಬಾರ್ ಮೊದಲ ದಿನ ಸಕ್ಸಸ್ ಕಂಡಿದೆ ನಿನ್ನೆಯವರೆಗೂ ದರ್ಬಾರ್ ಮೊದಲ ದಿನ ಗಳಿಕೆ ಬಗ್ಗೆ ಸ್ಪಷ್ಟ ಮಾಹಿತಿ ಸಿಕ್ಕಿರಲಿಲ್ಲ ಚೆನ್ನೈ ಯುಎಸ್ಎ ಹಿಂದಿ ವರ್ಷನ್ ಹೀಗೆ ಪ್ರಾದೇಶಿಕ ಹವಾರು ಗಳಿಕೆಯ ಲೆಕ್ಕ ಮಾತ್ರ ಸಿಕ್ಕಿದೆ ಇದೀಗ ಪ್ರಪಂಚದಾದ್ಯಂತ ದರ್ಬಾರ್ ಸಿನಿಮಾ ಗಳಿಸಿದ್ದೆಷ್ಟೋ ಭಾರತದಲ್ಲಿ ರಜನಿ ಚಿತ್ರ ಕಲೆಕ್ಷನ್ ಎಷ್ಟೋ ಕರ್ನಾಟಕದಲ್ಲಿ ತಲೈವ ಸಿನಿಮಾದ ಬಿಸಿನೆಸ್ ಹೇಗಿದೆ ಎಂಬುದರ ಕಂಪ್ಲೀಟ್ ಡೀಟೇಲ್ ಅನ್ನ ನಾವು ಹೇಳ್ತೀವಿ ತಮಿಳುನಾಡಿನಲ್ಲಿ ರಜನಿಕಾಂತ್ ದರ್ಬಾರ್ಗೆ ಮೊದಲ ದಿನ ದೊಡ್ಡ ಓಪನಿಂಗ್ ಸಿಕ್ಕಿದೆ ಖ್ಯಾತ ಚಿತ್ರ ವಿಶ್ಲೇಷಕ ರಮೇಶ್ ಬಾಲಾ ಟ್ವೀಟ್ ಮಾಡಿರುವ ಪ್ರಕಾರ ತಮಿಳುನಾಡಿನಲ್ಲಿ ಮೊದಲ ದಿನ ದರ್ಬಾರ್ ಸಿನಿಮಾ ಹದಿನೆಂಟು ಪಾಯಿಂಟ್ ಮೂರು ಕೋಟಿಯನ್ನ ಗಳಿಸಿದೆ ಚೆನ್ನೈ ನಗರದಲ್ಲಿ ಮಾತ್ರ ಎರಡು ಪಾಯಿಂಟ್ ಮೂರು ಏಳು ಕೋಟಿ ಬಿಸಿನೆಸ್ ಅನ್ನ ದರ್ಬಾರ್ ಸಿನಿಮಾ ಮಾಡಿತ್ತು ದರ್ಬಾರ್ ಸಿನಿಮಾ ತಮಿಳಿನಲ್ಲಿ ಮಾತ್ರವಲ್ಲ ಭಾಷೆಯಲ್ಲೂ ಕೂಡ ಬಿಡುಗಡೆಯಾಗಿತ್ತು ಆಂಧ್ರ ಮತ್ತು ತೆಲಂಗಾಣದಲ್ಲಿ ರಜನಿಗೆ ದೊಡ್ಡ ಅಭಿಮಾನಿ ಬಳಗ ಇದೆ ಆಂಧ್ರ ಮತ್ತು ತೆಲಂಗಾಣದಲ್ಲಿ ದರ್ಬಾರ್ ಸಿನಿಮಾ ಮೊದಲ ದಿನ ಏಳು ಪಾಯಿಂಟ್ ಐದು ಕೋಟಿಯನ್ನ ಬಾಚಿಕೊಂಡಿದೆ ಇನ್ನು ಕರ್ನಾಟಕದಲ್ಲಿ ಬಹುದೊಡ್ಡ ರಿಲೀಸ್ ಕಂಡಿದ್ದ ದರ್ಬಾರ್ ಸಿನಿಮಾ ಕರ್ನಾಟಕ ಮತ್ತು ಕೇರಳದಲ್ಲಿ ಸೇರಿ ಒಟ್ಟು ಎಂಟು ಕೋಟಿ ಗಳಿಕೆಯನ್ನ ಕಂಡಿದೆಯಂತೆ ಇದರಲ್ಲಿ ಕರ್ನಾಟಕದ ಗಳಿಕೆ ಹೆಚ್ಚಾಗಿದೆ ಒಟ್ಟಾರೆ ದಕ್ಷಿಣ ಭಾರತದಲ್ಲಿ ಮೂವತ್ಮೂರು ಪಾಯಿಂಟ್ ಐದು ಕೋಟಿ ಗಳಿಸಿದ್ದು ಇತರೆ ರಾಜ್ಯಗಳಲ್ಲಿ ಒಂದು ಪಾಯಿಂಟ್ ಐದು ಕೋಟಿ ಬಂದಿದೆ ಎಂಬ ಮಾಹಿತಿ ಇದೀಗ ಬಂದಿದೆ ಅಲ್ಲಿಗೆ ಭಾರತದಲ್ಲಿ ದರ್ಬಾರ್ ಗಳಿಸಿದ್ದು ಮೂವತ್ತೈದು ಪಾಯಿಂಟ್ ಮೂರು ಕೋಟಿ ಅದು ಮೊದಲ ದಿನಕ್ಕೆ ವಿಶ್ವದಾದ್ಯಂತ ದರ್ಬಾರ್ ಸಿನಿಮಾ ತೆರೆ ಕಂಡಿತ್ತು ಭಾರತದಲ್ಲೂ ಒಳ್ಳೆಯ ಗಳಿಕೆ ಕಂಡಿರುವ ದರ್ಬಾರ್ ವಿದೇಶದಲ್ಲೂ ಮೋಡಿ ಮಾಡಿದೆ ನಲ್ಲಿ ಮಾತ್ರ ಎರಡು ದಿನಕ್ಕೆ ಐದು ಕೋಟಿ ಗಳಿಕೆ ಕಂಡಿದ್ಯಂತೆ ಒಟ್ಟಾರೆ ಹೊರದೇಶಗಳಲ್ಲಿ ಮೊದಲ ದಿನದ ಕಲೆಕ್ಷನ್ ಸುಮಾರು ಹದಿನಾಲ್ಕು ಪಾಯಿಂಟ್ ಐದು ಕೋಟಿ ವರೆಗೂ ಆಗಿದೆ ಅಂತ ವರದಿಯಾಗಿದೆ ತಮಿಳು ಆಂಧ್ರ ತೆಲಂಗಾಣ ಕರ್ನಾಟಕ ಕೇರಳ ಮತ್ತು ಇತರೆ ರಾಜ್ಯಗಳು ಹಾಗೂ ವಿದೇಶ ಎಲ್ಲವೂ ಸೇರಿ ದರ್ಬಾರ್ ಸಿನಿಮಾ ಮೊದಲ ದಿನ ನಲವತ್ತೊಂಬತ್ತು ಎಂಟು ಕೋಟಿ ಗಳಿಕೆಯನ್ನ ಕಂಡಿದೆ ಇದಕ್ಕೂ ಮುಂಚೆ ತೆರೆ ಕಂಡಿದ್ದ ಪೇಟಾ ಸಿನಿಮಾ ಮೂವತ್ತ್ ಮೂರು ಕೋಟಿ ಗಳಿಸಿತ್ತು ಟೂ ಪಾಯಿಂಟ್ ಓ ಸಿನಿಮಾ ಸುಮಾರು ಎಪ್ಪತ್ತು ಕೋಟಿ ಮೊದಲ ದಿನ ಕಲೆಕ್ಷನ್ ಅನ್ನ ಮಾಡಿತ್ತು ಅಂತ ಹೇಳಲಾಗ್ತಿದೆ